ಈ ಸಮ್ಮರ್ ಸ್ಟಾರ್ಟ್ ಆದಾಗ್ಲಿಂದ ನಾನು ಮನು ಮ್ಯಾಂಗೋಸ್ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ಎವ್ರಿ ಡೇ ಮ್ಯಾಂಗೋಸ್ ತಿಂತಾ ಇದೀವಿ ಆಲ್ಮೋಸ್ಟ್ ಅಲ್ವಾ ಮನು, ಕೇಳಿಸ್ತಾ ಇತ್ತಾ? ಕಿವಿಗೆ ಹಾಕೊಂಡಿದ್ಯಾ? ಎವ್ರಿ ಡೇ ಮ್ಯಾಂಗೋಸ್ ತಿಂತಾ ಇದೀವಿ ಅಲ್ವಾ ಆಲ್ಮೋಸ್ಟ್ ಒಂದು 10 days ಇಂದನು. ಮನು ತುಂಬಾ ಫೇವ್ರೇಟು, ನನಗೂ ಫೇವ್ರೇಟು. ನಾವು ಊರ್ ಕಡೆ ಎಲ್ಲ ಈ ತರ ದುಡ್ಡು ಕೊಟ್ಟು ಮ್ಯಾಂಗೋಸ್ ತಿಂತಿದ್ದೆ ಕಮ್ಮಿ. ನಾವು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಅಜ್ಜಿ ಊರಲ್ಲಿ ಎಲ್ಲ ಮರಗಳಿರೋದಲ್ಲ, ಅಲ್ಲಿಂದ ಎಲ್ಲ ಸಪ್ಲೈ ಆಗೋದು ಊರಿಗೆ. ನಿಮ್ ಪ್ರಾಪರ್ಟಿ ಪಕ್ಕದಲ್ಲೇ ಇದೆಯಲ್ಲ? ನಮ್ದಿದೆ. ಅಂದ್ರೆ ನಮ್ದು ಏನ್ ಗೊತ್ತಾ, ನಮ್ ತೋಟದಲ್ಲಿ ಇರೋ ಮರ ಇನ್ನೇನ್ ಸೀಸನ್ ಫುಲ್ ಎಲ್ಲಾರ ಮರದಲ್ಲೂ ಖಾಲಿ ಆಗತ್ತಲ್ಲ, ಅವಾಗ ನಮ್ದು ಈ ಸೈಜಿಗೆ ಬರತ್ತೆ. ಬಟ್ ಅಜ್ಜಿ ಊರಲ್ಲೆಲ್ಲ ತುಂಬಾ ಇರತ್ತೆ, ಮಿಡ್ ಸಮ್ಮರ್ ಅಲ್ಲೆಲ್ಲ ಸಿಗತ್ತೆ. ನನಗ್ ತುಂಬಾ ಯಾರಿಗೆ ಇಷ್ಟ ಇಲ್ಲ ಇಲ್ಲಿ ಮ್ಯಾಂಗೋಸ್. ಸಮ್ಮರ್ ಬಂತಂದ್ರೆ ಎಲ್ಲರೂ ಎಂಜಾಯ್ ಮಾಡೋದೇ ಮ್ಯಾಂಗೋಸ್. ಚಾನಲ್ ಮಂಜು ಮನು. ಆಹಾ, ಇವತ್ತು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೆಳಗ್ಗೆ ಫುಲ್ಲು ಮಳೆ ಬಂದಿದೆಪ್ಪ. ಸಾರಿ, ಬೆಳಗ್ಗೆ ಮಳೆ ಬಂದಿರೋದಲ್ಲ, ಇದು ಹೋಲ್ ನೈಟ್ ಮಳೆ ಬಂದಿದೆ. ಹಿಂಗೆ ಸಣ್ಣಕ್ಕೆ ಮಳೆ ಬರ್ತಾ ಇತ್ತು, ರಾತ್ರಿ ಅಂತೂ ತುಂಬಾ ತಣ್ಣಗಾಯ್ತು, ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಫ್ರೆಶ್ ಆಗಿ ಎದ್ದಿದ್ದೀನಿ, ಅದೊಂದು ಖುಷಿ. ಆದ್ರೆ ಇದೆಷ್ಟು ಹೊಟ್ಟೆ ಕಿಚ್ಚ ಮಳೆ ಗೊತ್ತಾ? ಮೊನ್ನೆ ಮಳೆ ಬರುತ್ತೆ ಅನ್ಕೊಂಡು ನಾನು ಬಟ್ಟೆ ವಾಶ್ ಮಾಡ್ಲಿಲ್ಲ, ನೆನ್ನೆ ಮಾಡಿದೆ. ಮೊನ್ನೆ ಮಳೆ ಬರ್ಲಿಲ್ವಲ್ಲ ಅಂತ ನೆನ್ನೆ ಬಟ್ಟೆ ವಾಶ್ ಮಾಡಿ ನೆನ್ನೆ ಸಂಜೆ ಹಾರಕ್ ಹಾಕಿದ್ರೆ ಹೋಲ್ ನೈಟ್ ಹಿಂಗೆ ಸಣ್ಣಕ್ಕೆ ಮಳೆ ಬಂದಿದೆ. ನನ್ನ ಬಟ್ಟೆ ಎಲ್ಲ ಹಾಳಾಗಿರತ್ತೆ ಇವಾಗ, ಏನು ಮಾಡೋಕ್ಕಾಗಲ್ಲ, ಇನ್ನೊಂದ್ಸರಿ ವಾಶ್ ಮಾಡಿ ಹಾಕ್ಬೇಕು. ಸೊ ಮಾರ್ನಿಂಗ್ ಸ್ನ್ಯಾಕ್ಸ್ ಡ್ರೈ ಫ್ರೂಟ್, ಇದು ನಾನು ಮನು ಇಬ್ರು ಡೈಲಿ ಬೆಳಗ್ಗೆ ತಿಂತೀವಿ. ಏ, ಇದಿಷ್ಟು ನಾನು ಒಬ್ಳಿಗೆ ಅಲ್ಲ ಅಪ್ಪ, ಇದಿಬ್ರಿಗೂ ಸೇರಿಸಿ ನನ್ಗೆ ಮತ್ತೆ ಮನುಗೆ. ಇವಾಗ ನಾನು ಆಫೀಸ್ ಕೆಲಸ ಮುಗಿಸಿ ಎದ್ದೆ, ಅಂತೂ ಇಂತೂ ಡೇ ಮುಗೀತು, ಪುನಃ ಮಳೆ ಬರಂಗಾಗಿದೆ. ಬೆಳಗ್ಗೆ ಹೇಳ್ತಾ ಇದ್ನಲ್ಲ ಬಟ್ಟೆ ಹಾಕಿದೆ ಹೊರಗಡೆ, ಇಡೀ ನೈಟ್ ನೆನ್ಕೊಂಡಿದೆ ಅಂತ. ಬಟ್ಟೆ ಏನಾಗಿದೆಯೋ ಏನೋ ನೋಡೋಣ, ಡ್ರೈ ಆಗಿದೆಯಾ ಇಲ್ಲ ಇನ್ನೂ ಇಟ್ಟಿದ್ಯಾ. ಇನ್ನೇನಾಗಿರುತ್ತೆ, ಡ್ರೈ ಆಗಿರುತ್ತೆ, ಬಿಸಿಲು ಬಂದಿತ್ತು ಮಧ್ಯಾಹ್ನ. ಬಟ್ ನಾ ಹಂಗೆ ಅಂತೂ ಇಟ್ಕೊಳಕ್ ಆಗಲ್ಲ ಅಲ್ಲ, ಬಟ್ಟೆ ಎಲ್ಲ ಮುರ ಮುರ ಅಂತ ಇರುತ್ತೆ. ಒಂಥರ ಎಲ್ಲ ಮಳೆ ನೀರಿಗೆ ಎಲ್ಲ ಒಂಥರ ಬೆಳ್ಳುಕ್ ಆಗೋಗ್ಬಿಟ್ಟಿದೆ, ಡ್ರೈಯೂ ಕೂಡ ಆಗಿಲ್ಲ ಅಷ್ಟೆಲ್ಲ. ಮಂಜು ಏನ್ ಮಾಡ್ತಾಳೆ ನೋಡಕ್ ಬಂದ್ರೆ, ವ್ಲಾಗ್ ಏನೋ ಮಾಡ್ತಾ ಇದ್ದು, ನಾನು ನೋಡಿದ ತಕ್ಷಣ ಹಂಗೆ ಫೋನ್ ಆಫ್ ಮಾಡ್ಕೊಬಿಟ್ಟೆ. ಏನಪ್ಪ ಸಡನ್ ಆಗಿ ಚೇಂಜ್ ಆಗೋಯ್ತು, ಏನೋ ಮಾಡ್ತಾ ಇದ್ದೆ ಸಂಧಿನಲ್ಲಿ. ನನ್ನ ಕಷ್ಟ ಸುಖ ದುಃಖಗಳನ್ನೆಲ್ಲ ಹೇಳ್ಕಂತಾ ಇದೆ. ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ನಲ್ಲ, ಮಳೆ ಬಂದೆಲ್ಲ ಫುಲ್ ಒಂಥರ ರೊಟ್ಟಿ ತರ ಮುರ ಮುರ ಆಗ್ತಾ ಇದೆ. ಅದೇನಮ್ಮ ಬಿಸ್ಲಿಗೆ, ಅದು ಬಿಸ್ಲಿಗಲ್ಲ, ಮಳೆ ನೀರಲ್ಲಿ ಇದಾಗಿದ್ಯಲ್ಲ, ನೆಂದಿದ್ಯಲ್ಲ ಅದಕ್ಕೆ. ಹಂಗೇನ್ ಆಗಲ್ಲಪ್ಪ, ಈ ತರ ಎಷ್ಟೋ ಸರಿ ಆಗಿತ್ತು. ಎನಿವೇಸ್, ಸಮ್ಮರ್ ಆಗೋಯ್ತು ಅನ್ಕೊಂತೀನಿ, ಈಗ ಆಲ್ಮೋಸ್ಟ್ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಎರಡು ಮೂರು ಮಳೆ ಆಗೋಯ್ತು ಆಲ್ರೆಡಿ, ಎವ್ರಿ ಡೇ ಬೀಳ್ತಾ ಇದೆ ಮಳೆ ಅಲ್ವಾ? 3-4 days ಇಂದ ಆಲ್ಮೋಸ್ಟ್ ಎವ್ರಿ ಡೇ ಬೀಳ್ತಾ ಇದೆ ಇವಾಗ ನೋಡಿ. ಈಗ ಮಳೆ ಮೋಡ ಆಗಿದೆ, ಇವತ್ತು ನೈಟ್ ಬರುತ್ತೆ. ಮತ್ತೆ ಮೋಡ ಎಲ್ಲ ಸಕದಾಗಿದೆ ಅಲ್ಲ ಇದು. ಮತ್ತೆ ಇನ್ನೇನ್ ಪ್ರೋಗ್ರಾಮ್ ಇವಾಗ? ಅದೇನೋ ಗಾಡಿ ವಾಶ್ ಮಾಡ್ಬೇಕಂತಿದ್ದಲ್ಲ, ಬಾವುಗಳು ಗಾಡಿ ವಾಶ್ ಮಾಡ್ಬೇಕು ಅಂತಿದ್ದೆ. ಬಟ್ ನೋಡೋಣ, ಇನ್ನು ಕರೆಕ್ಟ್ ಕಾಂಕ್ರೀಟ್ ಪ್ಲಾನ್ ಏನಿಲ್ಲ. ನಾನು ಫಸ್ಟ್ ಗಾಡಿನ ಸರ್ವಿಸ್ ಸ್ಟೇಷನ್ ತಗೊಂಡು ವಾಶ್ ಮಾಡಿಸ್ತೀನಿ ಅಂದ್ರು. ಆಮೇಲೆ ಅಂದ್ರು ಇಲ್ಲ, ಮನೆಯಲ್ಲೇ ಕ್ಲೀನ್ ಮಾಡ್ಬಿಡ್ತೀನಿ ಮಂಜು, ನೀನ್ ಹೆಲ್ಪ್ ಮಾಡು ಅಂದ್ರು. ಇವಾಗ ಅದನ್ನು ಡ್ರಾಪ್ ಮಾಡಿ, ಯಾವ್ದು ಬೇಡ ವಾಕಿಂಗ್ ಹೋಗೋಣ ನಡಿ, ಇವಾಗ ಮೂಡ್ ಇಲ್ಲ ಏನು ಮಾಡೋದಕ್ಕೆ ಅಂತ ಹೇಳ್ತಾ ಇದಾರೆ ಅಂತ ವಾಕಿಂಗ್ ಹೋಗೋಣ ಅಂತ ಬಂದಿದೀವಿ. ಬಟ್ ಫುಲ್ ಮಳೆ ಮೋಡ ಆಗಿದೆ ಅಪ್ಪ, ನನ್ನ ಇರು ಕೆಳಗಡೆ ಅಂತ ಕಳಿಸ್ಬಿಟ್ಟು ಇನ್ನೂ ಬರ್ಲಿಲ್ಲ. ಬರ್ತಾ ಇದೆಯಾ? ಫುಲ್ ಮಳೆ ಬರಕ್ ಆಗಿದೆ ಮನು, ಮಳೆಗೆ ಸಿಕ್ಕಾಕೋಬಿಟ್ರೆ ನೋಡಲ್ ಎಷ್ಟು ಮೋಡ ಆಗಿದೆ, ಫುಲ್ ಡಾರ್ಕ್ ಆಗಿ ಹೋಗ್ಬಿಟ್ಟಿದೆ ಮೋಡ. ಏನು ವಾಕಿಂಗ್ ಹೋಗೋಣ, ಗಾಡಿಲಿ ಹೋಗೋಣ? ಸರಿ, ಗಾಡಿನ ತೆಗಿ. ಏನಪ್ಪ ಐಟಮ್ಗಳು ಚೆನ್ನಾಗಿ ಮಾಡ್ತಾನಂತೆ? ಹೌದಾ, ನಡಿ ಬೇಗ. ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತಾ ಇದೆ. ಇಲ್ಲಿ ಏನೋ ಒಂದು ಪುಟ್ಟದು ಸ್ನಾಕ್ಸ್ ತರ ಏನೋ ಇಟ್ಟಿದ್ದಾರೆ, ಪುಟ್ಟ ಅಂಗಡಿ ತಿನ್ನೋಣ ಅಂತ ಬಂದ್ಬಿಟ್ಟು. ಏನಿದೆ ಸರ್, ಸ್ಯಾಂಡ್ವಿಚ್ ಇದೆಯಾ? ಏನ್ ಸ್ಯಾಂಡ್ವಿಚ್ ಇದೆ? ಪನ್ನೀರ್ ಸ್ಯಾಂಡ್ವಿಚ್, ಬನೀರ್ ಚೀಸ್ ಸ್ಯಾಂಡ್ವಿಚ್. ಓ, ವೆರೈಟಿ ಇದೆ ಫುಲ್ಲು. ಏನ್ ಸೆಲೆಕ್ಟ್ ಮಾಡಿದೆ ಮನು? ಮಾಡಿ ನಂಗೆ ಪನ್ನೀರ್ ಸ್ಯಾಂಡ್ವಿಚ್. ನೂಡಲ್ಸ್ ಬೇಡ, ಬೇರೆ ಏನಾದ್ರೂ. ಸಮೋಸ ಐತೆ? ಸಮೋಸ ಇದೆ. ಹಾ, ಸಮೋಸ ಐತೆ. ಸಮೋಸ ಇದೆ. ಅಲ್ಲೂ ಗ್ರೀನ್ ಫುಡ್. ಸಮೋಸ ಮೇಲೆ ಕ್ಯಾ ಬನಾತೆ? ಐಟಮ್ ದಹಿ ಸಮೋಸ ಬನಾತೆ, ಪ್ಲೇನ್ ಸಮೋಸ ಬನಾತೆ. ಏನು ಪಾವ್ ಭಾಜಿನ ಜಾಮೂನ್ ಬೇಕಾ? ಲಾಸ್ಟ್ ಅಲ್ಲಿ ಬೇಕಂದಾಗ ಫ್ರೈಡ್ ರೈಸ್. ಓಕೆ ಓಕೆ, ಫ್ರೈಡ್ ಐಸ್ ಕ್ರೀಮ್. ಫ್ರೈಡ್ ಐಸ್ ಕ್ರೀಮ್ ಡಿಫ್ರೆಂಟ್. ಓಕೆ, ಫ್ರೈಡ್ ಐಸ್ ಕ್ರೀಮ್ ಅಂತ ನನ್ ದೇವರಣ್ಣ ಕೇಳೇ ಇಲ್ಲ. ಅದನ್ನ ಅದೇ ಮಾಡ್ತಾರೆ, ಅದೇನೋ ಫ್ರೈ ಮಾಡ್ಬಿಟ್ಟು ಕೊಡ್ತಾರಂತೆ ಐಸ್ ಕ್ರೀಮ್. ಇದು ಯಾವ್ದೋ ಒಂದು ಓಣಿ, ಓಣಿ ಒಳಗಡೆ ಒಂದ್ ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ದಾರೆ. ಕುತ್ಕೊಳಕ್ಕೆ ಎರಡೆರಡು ಚೇರ್ ಇದೆ, ಬಂದಿದ್ ಕುತ್ಕೊಳಂಗಿಲ್ಲ, ಕುತ್ಕೊಬಿಡು, ಅಲ್ಲಿ ಜಾಗ ಇದೆ. ಯಾರಿಗೆ? ನನ್ಗ.
ಇಬ್ರು ಶೇರ್ ಮಾಡೋಣ ತಗೋ, ನಿಂತು ನೀನೇ ತಿನ್ನದ. 50-50 ಶೇರಿಂಗ್, 60-40 ಹಿಂಗ್, 60-40. ಮಧ್ಯಾಹ್ನ ಅಡುಗೆ ಮಾಡಿಟ್ಟಿದ್ದು ಇಬ್ರು ತಿಂದಿಲ್ಲ, ಮನೇಲಿ ಮಾಡಿಟ್ಟಿರೋ ಅಡುಗೆ ಬಿಟ್ಬಿಟ್ಟು ಇಬ್ರು ಇಲ್ಲಿ ಬಂದಿದ್ದೀವಿ ಕುರುಕ್ಲು ತಿನ್ನಕ್ಕೆ. ಯೂಶಲಿ ಸಮ್ಮರ್ ಅಲ್ಲಿ ಹಂಗೆ ಬಂದು, ಇನ್ನ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಇನ್ನೇನಾದ್ರು ಸ್ಪೈಸಿ ತಿನ್ಬೇಕು ಅನಿಸ್ತಾ ಇರತ್ತೆ ಅವಾಗ. ಸಮ್ಮರ್ ಅಲ್ಲಿ ಯೂಶಲಿ ಅದು ಊಟ ಅಷ್ಟು ಸೇರಲ್ಲ, ಅಂದ್ರೆ ನಿಮಗೆ ಹೊಟ್ಟೆ ಐಶ್ವರ್ಯನು ಊಟ ಮಾಡ್ಬೇಕು ಸರ್. ಚಳಿಗಾಲ ಮಾನ್ಸೂನ್ ಅಂದ್ರೆ ನೂಡಲ್ಸ್ ಹೇಳೋಣ ಹೆಂಗೆ ಇನ್ನೊಂದು ಸಖತ್ತಾಗಿತ್ತು. ಇದೊಂದು ಪಾವ್ ಬಾಜಿ ಹೇಳ್ಬಿಡೋಣ, ಇನ್ನೊಂದು ನೂಡಲ್ಸ್ ಈಗಲೇ ಮಾಡ್ತಾ ಇರ್ಲಿ. ಕ್ಯಾನ್ ನೂಡಲ್ಸ್ ಭಯ, ಪನ್ನೀರ್ ವೆಜ್, ಪನ್ನೀರ್ ವೆಜ್ ಐಸ್ ಕ್ರೀಮ್ ಫ್ರೈಡ್ ಐಸ್ ಕ್ರೀಮ್ ಇಸ್ಕೋ ಹಂಗ ಆಯಿಲ್ ಮೇ ಫ್ರೈ ಕರ್ಕೆ ಐಸ್ ಇದೆ ದೆನ್ ಇಕ್ ಬಸ್ ಚಾಕ್ಲೇಟ್ ಟಾಪಿಕ್ ಕರ್ತೆ ವೆನಿಲಾ ಇರುತ್ತೆ. ಚಿಕ್ಕ ಅಂಗಡಿ ಆದ್ರೂ ಟೇಸ್ಟ್ ಬಂದು ನಾನು ಹೇಳ್ದೆ ಮಳೆ ಹೇಳ್ತಾ ಇದ್ದೆ ಬೇಗ ತಿನ್ಕೊಂಡು ಹೋಗಿ ನಂಗೆ ಬರ್ಬೇಕು ಬರ್ಬೇಕು ಅಂತ ಹೇಳ್ತಾ ಇದ್ದೀನಿ. ನನಗೆ ಕೇಳಲೇ ಇಲ್ಲ, ಸ್ಟಾರ್ಟ್ ಆಗೇ ಹೋಯ್ತು ಮಳೆ, ಫುಲ್ ಜೋರಾಯ್ತು. ಹೋಗ್ಬಿಡೋಣ ಅಲ್ಲಿ, ಅಲ್ಲಿ ಓಡ್ಬಿಡೋಣ. ನೆನ್ಕೊಂಬರ್ತಾವ್ ನೋಡಿ, ನಾವೇನೋ ಫಾಸ್ಟ್ ಆಗಿ ಓಡ್ ಬಂದ್ಬಿಟ್ಟು ನೆಂದೋದೆ ನೆಂದೋದೆ. ವಾಪಸ್ ನೀನ್ ನೋಡಿದ್ ಇವಾಗ ಬಂದಿದ್ಯಾ, ಇವಾಗ ನನ್ ಜೊತೆ ಕುಂಟೆ ಬಿಲ್ಲೆ ಆಡ್ತೀಯ? ಏ ಯಾರು ಆಡೋಣ, ಏ ಛತ್ರಿ ಹಿಡ್ಕೊಂಡು ಆಡೋಣ ನಾವು ಕುಂಟೆ ಬಿಲ್ಲೆ. ಎಲ್ಲಿ ಟೇಸ್ಟ್ ನೋಡ್ಸು ಹೆಂಗಿದೆ? ಒಂಚೂರು ನೆಕ್ ಬಿಡ್ಬಿಡ್ತೀವಿ ಬಿಡು, ಒಂದೇ ಹಂಚ್ಬಿಡ ಅಂಗಡಿಯವ್ರಿಗೆ ಚಾಕ್ಲೇಟ್ ವಾಪಸ್ ಕೊಡ್ತಾ ಅವಳ ಅದು ಐಡಿಯಾ, ಅದಕ್ಕೆ ಒಂದ್ ಕೊಟ್ಬಿಟ್ಟು ಫುಲ್ ಡಬ್ಬ ಎತ್ಕೊಳ್ಳೋಣ ಅಂತ. ಏನು ಬಂದಂಬ್ರೆ ಟೇಲ್ ಅವಳಂತ ನಿಮ್ಗೆ